ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜನವರಿ 22ರಂದು ಶ್ರೀರಾಮ ಮಂದಿರದ ಲೋಕಾರ್ಪಣೆಯಾಗಿದ್ದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಕೋಟ್ಯಾಂತರ ಜನರ ಸಾಕಷ್ಟು ದಿನಗಳ ಕನಸು ನನಸಾಗಿದೆ. ಈ ಕ್ಷಣವನ್ನು ಪ್ರತಿಯೊಬ್ಬ ಭಾರತೀಯನು ಕೂಡ ಬಹಳ ಸಂಭ್ರಮದಿಂದ ಹಬ್ಬದಂತೆ ಆಚರಣೆ ಮಾಡಿದರು. 500 ವರ್ಷಗಳ ಕನಸು ನನಸಾದ ಆ ಕ್ಷಣವನ್ನು ನೋಡಿ ಶ್ರೀರಾಮ ಭಕ್ತರಿಗೆ ಆನಂದ ಬಾಷ್ಪಗಳು ಬಂದಿದ್ದೂ ಉಂಟು. ಸ್ವರ್ಣ ಖಚಿತ ಮುತ್ತು ರತ್ನಗಳಿಂದ ಅಲಂಕೃತಗೊಂಡು ಕಂಗೊಳಿಸುತ್ತಿರುವ ರಾಮನನ್ನು ಎಷ್ಟು ನೋಡಿದರೂ ಕೂಡ ಇನ್ನೂ ನೋಡಬೇಕೆನಿಸುತ್ತದೆ. ಆ ಮುಗ್ಧ ರಾಮನನ್ನು ಕಣ್ತುಂಬಿಕೊಳ್ಳಲು ಒಂದು ಬಾರಿ ಬಂದವರು ಮತ್ತೆ ಮತ್ತೆ ಬರುತ್ತಿದ್ದಾರೆ. ಅದೇ ರೀತಿಯಾಗಿ ಬಾಲಿವುಡ್ನ ಪ್ರಸಿದ್ಧ ನಟರು ಕೂಡ ಎರಡನೇ ಬಾರಿ ಗುಟ್ಟಾಗಿ ಸಾಮಾನ್ಯ ಮನುಷ್ಯರಂತೆ ಬಂದು ಆ ಬಾಲರಾಮನ ದರ್ಶನ ಪಡೆದಿದ್ದಾರೆ. ಇವರು ಶ್ರೀರಾಮನ ಪರಮ ಭಕ್ತರಾಗಿದ್ದು ಈಗಾಗಲೇ ಜನವರಿ 22ರಂದು ನಡೆದ ಅಯೋಧ್ಯ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಅವರೂ ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಆದರೂ ಕೂಡ ಅವರಿಗೆ ಸಮಾಧಾನವಾಗಲಿಲ್ಲ. ಎರಡನೇ ಬಾರಿ ಸಾಮಾನ್ಯ ಮನುಷ್ಯರಂತೆ ಬಂದು ಲಕ್ಷಾಂತರ ಮಂದಿ ರಾಮಭಕ್ತರ ಜೊತೆಯಲ್ಲಿ ಶ್ರೀರಾಮನ ದರ್ಶನವನ್ನು ಪಡೆದಿದ್ದಾರೆ. ಈಗ ನಿಮಗೆಲ್ಲರಿಗೂ ಕುತೂಹಲ ಇದ್ದೇ ಇರುತ್ತದೆ, ಅಯೋಧ್ಯ ರಾಮ ಮಂದಿರಕ್ಕೆ ಗುಟ್ಟಾಗಿ ಬಂದಂತಹ ಆ ಬಾಲಿವುಡ್ ನಟ ಯಾರೆಂದು, ಮತ್ತು ಏಕೆ ಅವರು ಸಾಮಾನ್ಯ ಭಕ್ತರಂತೆ ಬರಬೇಕಿತ್ತು, ಯಾರು ಆ ರಾಮಭಕ್ತ ಎಂದು. ಹೌದಲ್ಲವೇ, ಬನ್ನಿ ಹಾಗಾದರೆ ಅವರು ಯಾರೆಂದು ಈ ವಿಡಿಯೋದ ಮೂಲಕ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮೊದಲು ನೀವು ಸಹ ಶ್ರೀರಾಮನ ಭಕ್ತರಾದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಒಂದೇ ಒಂದು ಲೈಕ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಅಯೋಧ್ಯ ರಾಮ ಮಂದಿರದಲ್ಲಿ ಜನವರಿ 23ರಿಂದಲೇ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದು ಅದರ ಬೆನ್ನಲ್ಲೇ ಈಗಾಗಲೇ ಲಕ್ಷಾಂತರ ಮಂದಿ ಶ್ರೀರಾಮನನ್ನು ಕಣ್ತುಂಬಿಕೊಂಡಿದ್ದಾರೆ. ದೇಶದ ಮೂಲೆ ಮೂಲೆಯಿಂದಲೂ ರಾಮನ ದರ್ಶನ ಪಡೆಯಲು ಜನಸಾಗರ ಹರಿದು ಬರುತ್ತಲೇ ಇದೆ. ಅಲ್ಲಿಗೆ ಬರುವ ಜನಸಾಗರವನ್ನು ನೋಡಿದರೆ ಅರ್ಥವಾಗುತ್ತದೆ ಈ ಜನ ರಾಮನ ದರ್ಶನಕ್ಕಾಗಿ ಅದೆಷ್ಟು ಕಾತುರದಿಂದ ಕಾಯುತ್ತಿದ್ದರು ಎಂದು. ದಿನೇ ದಿನೇ ಹೆಚ್ಚಾಗುತ್ತಿರುವ ಭಕ್ತರ ಸಂಖ್ಯೆಯನ್ನು ನಿಯಂತ್ರಿಸಲು ಉತ್ತರ ಪ್ರದೇಶ ಸರ್ಕಾರವು ಹರಸಾಹಸ ಪಡುತ್ತಿದೆ. ಅಷ್ಟೇ ಅಲ್ಲದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥರವರೇ ಭಕ್ತರಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ. ಇಂತಹ ಭಕ್ತರ ಗುಂಪಿನಲ್ಲಿ ಬಾಲಿವುಡ್ನ ಪ್ರಸಿದ್ಧ ನಟರೊಬ್ಬರು ಶ್ರೀರಾಮನ ದರ್ಶನ ಪಡೆಯಲು ರಾಮಲಲ್ಲಾ ಗರ್ಭಗುಡಿಗೆ ಪ್ರವೇಶಿಸುತ್ತಾರೆ. ಈ ನಟರು ಜನವರಿ 22ನೇ ತಾರೀಕಿನಂದು ಒಬ್ಬ ಮುಖ್ಯ ಅತಿಥಿಯಾಗಿ ದರ್ಶನ ಪಡೆದಿದ್ದರು. ಶ್ರೀರಾಮನ ಪರಮ ಭಕ್ತರಾದ ಇವರು ಹಲವಾರು ವರ್ಷಗಳಿಂದ ಈ ಗಳಿಗೆಯನ್ನು ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯುತ್ತಿದ್ದೆ ಎಂದು ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಅವರು ಮತ್ಯಾರೂ ಅಲ್ಲ, ಬಾಲಿವುಡ್ನ ಪ್ರಸಿದ್ಧ ಪೋಷಕ ನಟ ಅನುಪಮ್ ಖೇರ್. ಇವರು ಮೊದಲ ಬಾರಿಗೆ ಜನವರಿ 22ರಂದು ಮುಖ್ಯ ಅತಿಥಿಗಳಾಗಿ ಬಾಲರಾಮನ ದರ್ಶನ ಪಡೆದಿದ್ದರು. ಆದರೂ ಸಹ ಇದರಿಂದ ಅವರಿಗೆ ತೃಪ್ತಿಯಾಗಲಿಲ್ಲ. ಆ ರಾಮನ ಮೇಲಿರುವ ಅಪಾರ ಭಕ್ತಿಯಿಂದ 7 ದಿನಗಳ ನಂತರ ಮತ್ತೆ ಒಬ್ಬ ಸಾಮಾನ್ಯ ಭಕ್ತರ ಹಾಗೆ ಸರತಿ ಸಾಲಿನಲ್ಲಿ 3 ಗಂಟೆಗಳ ಕಾಲ ಕಾದು ರಾಮಲಲ್ಲಾನ ದರ್ಶನ ಪಡೆದು ಧನ್ಯರಾಗಿದ್ದಾರೆ. ಹಾಗೂ ಈ ವಿಷಯವನ್ನು ಸ್ವತಃ ಅವರೇ ತಮ್ಮ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ನನಗೆ ರಾಮನನ್ನು ಎಷ್ಟು ನೋಡಿದರೂ ಇನ್ನೂ ನೋಡಬೇಕೆನ್ನಿಸುತ್ತದೆ. ಆ ಕಾರಣದಿಂದಲೇ ನಾನು ಸಾಮಾನ್ಯ ಮನುಷ್ಯರ ಹಾಗೆ ರಾಮ ಮಂದಿರಕ್ಕೆ ಭೇಟಿ ನೀಡಿದ್ದು. ಇಲ್ಲಿ ಎಲ್ಲರ ಬಾಯಲ್ಲೂ ಜೈ ಶ್ರೀರಾಮ್, ಜೈ ಶ್ರೀರಾಮ್ ಎಂಬ ರಾಮನಾಮ ಜಪವನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತೆಂದು, ಮತ್ತು ಎರಡನೇ ಬಾರಿ ಆ ಬಾಲರಾಮನನ್ನು ಕಣ್ತುಂಬಿಕೊಂಡಿದ್ದು ನಾನು ಧನ್ಯನಾಗಿದ್ದೇನೆಂದು ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವರು ತಮ್ಮ ಮೊಬೈಲ್ ಮೂಲಕ ಅಯೋಧ್ಯ ಮಂದಿರದ ಚಿತ್ರೀಕರಣವನ್ನು ಮಾಡಿ ಅಲ್ಲಿ ನೆರೆದಿದ್ದಂತಹ ಭಕ್ತ ಸಾಗರವನ್ನು ತೋರಿಸಿದ್ದಾರೆ. ಇವರು ಜನವರಿ 22ರಂದು ಕಾಶ್ಮೀರಿ ಪಂಡಿತರ ವೇಷದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಆ ದಿನವೂ ಕೂಡ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದರು. ಈ ಭವ್ಯವಾದ ರಾಮ ಮಂದಿರ ಇದೊಂದು ಐತಿಹಾಸಿಕ ಅದ್ಭುತವೆಂದು ಹೇಳಿದ್ದರು. ಇಂತಹ ಅದ್ಭುತ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದು ನನ್ನ ಜೀವನದಲ್ಲಿ ನಾನು ಮಾಡಿದ ಪುಣ್ಯವೆಂದು ಹೇಳಿದ್ದರು. ಈ ದಿನ, ಈ ಹಬ್ಬವು ದೀಪಾವಳಿಗಿಂತಲೂ ಮಿಗಿಲಾದ ನಿಜವಾದ ದೀಪಾವಳಿ ಹಬ್ಬವೆಂದು ಹೇಳಿದ್ದರು. ಆನಂತರ ಅಲ್ಲೇ ಇರುವ ಹನುಮಾನ್ ಗಡಿಗೂ ಭೇಟಿ ನೀಡಿ ಹನುಮಂತನ ದರ್ಶನವನ್ನು ಪಡೆದಿದ್ದರು.
ನಂತರ ಅವರು ಮೀಡಿಯಾಗಳಿಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಇವರು ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೂ ಮೊದಲೇ ಮಂದಿರದ ನಿರ್ಮಾಣದ ಸಮಯದಲ್ಲಿ ಅಲ್ಲಿಗೆ ಭೇಟಿ ನೀಡಿದ್ದರು. ಕೋಟ್ಯಂತರ ರಾಮಭಕ್ತರ ಕನಸು ನನಸಾಗುತ್ತಿದ್ದ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಂತಹ ಕಾರ್ಮಿಕರನ್ನು ಸಹ ಪ್ರಶಂಸಿಸಿದ್ದರು. ಆದಷ್ಟು ಬೇಗ ಈ ಮಂದಿರ ನಿರ್ಮಾಣವಾಗಲಿದೆ ಎಂದು ಹೇಳಿದ್ದರು. ಅಯೋಧ್ಯೆಯ ಭವಿಷ್ಯವನ್ನು ಬದಲಾಯಿಸುವತ್ತ ಮುಂದೆ ಸಾಗುತ್ತಿದೆ ಈ ರಾಮ ಮಂದಿರ. ಅಯೋಧ್ಯೆ ಇದು ಭಾರತದ ಪ್ರಮುಖ ಧಾರ್ಮಿಕ ಪ್ರವಾಸಿ ಕೇಂದ್ರವಾಗಿ ಮಾರ್ಪಾಡಾಗಲಿದೆ. ಅದಕ್ಕೆ ಬೇಕಾದ ಎಲ್ಲಾ ತಯಾರಿ ಮತ್ತು ವ್ಯವಸ್ಥೆಗಳನ್ನು ಈಗಾಗಲೇ ಟ್ರಸ್ಟ್ ಮಾಡಿಕೊಡುತ್ತಿದೆ. ಈ ರಾಮ ಮಂದಿರವು ಸುಮಾರು 70 ಎಕರೆಯ ವಿಸ್ತೀರ್ಣವನ್ನೊಂದಿದೆ. ಈ ಜಾಗದಲ್ಲಿ ಅನ್ನಛತ್ರಗಳು, ಸಭಾಮಂಟಪಗಳು ಮತ್ತು ಇನ್ನೂ ಕೆಲವು ದೇವಾಲಯಗಳು ನಿರ್ಮಾಣವಾಗುವ ಸಾಧ್ಯತೆಗಳಿವೆ. ಇಡೀ ಜಗತ್ತಿನಲ್ಲಿ ಅತಿ ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗುವುದರಲ್ಲಿ ಎರಡು ಮಾತಿಲ್ಲ. ಸ್ನೇಹಿತರೆ, ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ದಿನ ಸರಿಸುಮಾರು 1,00,000 ಕೋಟಿ ವ್ಯವಹಾರ ನಡೆದಿದೆ ಎಂದು ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟದಿಂದ ಅಂದಾಜು ಮಾಡಲಾಗಿದೆ. ದೇಶದಾದ್ಯಂತ ಸುಮಾರು 30,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಈಗಾಗಲೇ 5 ಕೋಟಿ ರಾಮ ಮಂದಿರದ ಪ್ರತಿಕೃತಿಗಳ ಮಾರಾಟವಾಗಿದೆ ಎಂದು ಅಂದಾಜಿಸಲಾಗಿದೆ. ರಾಮನಿಂದ ಹೊಸ ವ್ಯವಹಾರವೇ ಸೃಷ್ಟಿಯಾಗುತ್ತಿದೆ ಎಂದು ವ್ಯಾಪಾರಗಳ ಒಕ್ಕೂಟವು ಹೇಳುತ್ತಿದೆ. ಕೇವಲ ಉತ್ತರ ಪ್ರದೇಶದಲ್ಲಿ ಮಾತ್ರವೇ ಈ ಪ್ರಾಣ ಪ್ರತಿಷ್ಠೆಯ ದಿನ 40,000 ಕೋಟಿ ವಹಿವಾಟು ನಡೆಸಲಾಗಿದೆ. ಶ್ರೀರಾಮನ ಮಂದಿರದ ಪ್ರತಿಕೃತಿಗಳಿಗೆ ಆನ್ಲೈನ್ನಲ್ಲಿ ಭಾರೀ ಬೇಡಿಕೆ ಇದೆ. ಮುಂದಿನ 10 ವರ್ಷಗಳಲ್ಲಿ ಅಯೋಧ್ಯೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ 85,000 ಕೋಟಿ ಹೂಡಿಕೆಯಾಗುತ್ತಿದೆ ಎಂದು ಅಂದಾಜು ಮಾಡಲಾಗುತ್ತಿದೆ. ಜನವರಿ 23ರಿಂದ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದ್ದು ಅದರ ಬೆನ್ನಲ್ಲೇ ಈಗಾಗಲೇ ಸಾಕಷ್ಟು ಜನರು ಅಲ್ಲಿಗೆ ಆಗಮಿಸುತ್ತಿದ್ದಾರೆ. ಜನವರಿ 23ನೇ ತಾರೀಕು ಒಂದೇ ದಿನ ಸುಮಾರು 300,000ಕ್ಕೂ ಅಧಿಕ ಮಂದಿ ರಾಮನನ್ನು ಕಣ್ತುಂಬಿಕೊಂಡಿದ್ದಾರೆ. ಅಲ್ಲಿಗೆ ಬರುವ ಈ ಜನಸಾಗರವನ್ನು ನೋಡುತ್ತಿದ್ದರೆ ಅರ್ಥವಾಗುತ್ತದೆ ಈ ಜನ ರಾಮನ ದರ್ಶನಕ್ಕಾಗಿ ಅದೆಷ್ಟು ಕಾತುರದಿಂದ ಕಾಯುತ್ತಿದ್ದರು ಎಂದು. ಅಯೋಧ್ಯೆ ಇದು ನಮ್ಮ ಭಾರತದ ಮೊಟ್ಟ ಮೊದಲ ಸ್ಥಾನದಲ್ಲಿರುತ್ತದ ಎಂಬ ಪ್ರಶ್ನೆ ನಿಮ್ಮಲ್ಲಿ ಉದ್ಭವಿಸಿದರೆ ಯಸ್, ಖಂಡಿತ ನಿಜವೆಂದು ಹೇಳುತ್ತಿವೆ ಕೆಲವು ಸಂಸ್ಥೆಗಳು. ಈ ಮಂದಿರಕ್ಕೆ ಭಾರತವಷ್ಟೇ ಅಲ್ಲದೆ ಇತರ ದೇಶಗಳಿಂದಲೂ ಮೂಲೆ ಮೂಲೆಯಿಂದಲೂ ಜಾತಿ ಮತ ಭೇದವಿಲ್ಲದೆ ಹರಿದು ಬರುತ್ತಿದೆ ಭಕ್ತ ಜನಸಾಗರ. ಅಯೋಧ್ಯೆಗೆ ವಾರ್ಷಿಕ 5 ಕೋಟಿ ಭಕ್ತರು ಆಗಮಿಸುತ್ತಾರೆ ಎಂದು ಅಂದಾಜಿಸಲಾಗುತ್ತಿದೆ. ಕೇವಲ ಒಂದೇ ಒಂದು ಈ ಅಯೋಧ್ಯೆ ರಾಮ ಮಂದಿರದಿಂದ ಪ್ರತಿ ವರ್ಷಕ್ಕೆ ಸರಿಸುಮಾರು 25,000 ಕೋಟಿ ಆದಾಯ ಬರಲಿದೆ ಎಂದು ಪ್ರತಿಷ್ಠಿತ ಸಂಸ್ಥೆಗಳಾದ SBI ಮತ್ತು ಜಗತ್ತಿನ ಖ್ಯಾತ ಸಂಸ್ಥೆ ಜಫರೀಸ್ ವರದಿ ನೀಡಿದ್ದಾರೆ. ರಾಮ ಮಂದಿರವು ನಮ್ಮ ದೇಶದ ಆರ್ಥಿಕತೆಗೆ ಮತ್ತಷ್ಟು ಬಲ ತುಂಬಲಿದೆ. ಅಷ್ಟೇ ಅಲ್ಲದೆ ಈಗ ಗರ್ಭಗುಡಿಯ ರಚನೆ ಹಾಗೂ ದೇವಾಲಯದ ರಚನೆಯೂ ಕೂಡ ಈ ಮೂರ್ತಿಗೆ ಚೈತನ್ಯ ಹಾಗೂ ಮೆರುಗು ನೀಡಿದೆ. ಸಂಪೂರ್ಣವಾಗಿ ಈ ಮಂದಿರವು ನಾಗರ ಶೈಲಿಯಲ್ಲಿದೆ. 380 ಅಡಿ ಉದ್ದ ಹಾಗೂ 250 ಅಡಿ ಅಗಲ ಮತ್ತು 151 ಅಡಿ ಎತ್ತರವನ್ನು ಹೊಂದಿದೆ. ಈ ದೇವಾಲಯವು ಉತ್ತರ ಭಾರತದ ನಾಗರ ಶೈಲಿಯ ವಾಸ್ತುಶಿಲ್ಪವಾಗಿದೆ. ಗೋಡೆಗಳಲ್ಲಿ ಉಬ್ಬು ಶಿಲ್ಪಗಳಿಂದ ಕೆತ್ತನೆ ಮಾಡಲಾಗುತ್ತಿದೆ. ಇದು 3 ಅಂತಸ್ತಿನ ದೇವಾಲಯವಾಗಿದ್ದು ಈಗ ಮೊದಲ ಹಂತ ಮಾತ್ರವೇ ಪೂರ್ತಿಯಾಗಿದೆ. ಒಟ್ಟು 392 ಕಂಬಗಳು ಹಾಗೂ 44 ಚಿನ್ನದ ಬಾಗಿಲುಗಳನ್ನು ಹೊಂದಿರುತ್ತದೆ. ಈ ದೇವಾಲಯವು ಇನ್ನೂ ನಿರ್ಮಾಣ ಹಂತದಲ್ಲಿದೆ. ಈಗ ಸದ್ಯ ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಕಂಗೊಳಿಸುತ್ತಾ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾನೆ. ಸ್ನೇಹಿತರೆ, ನೀವು ಸಹ ಅವಕಾಶ ಮಾಡಿಕೊಂಡು ತಪ್ಪದೆ ನಿಮ್ಮ ಕುಟುಂಬ ಸಮೇತರಾಗಿ ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ನೀಡಿ ಆ ಶ್ರೀರಾಮನ ದರ್ಶನ ಪಡೆದು ಪುನೀತರಾಗಿ. ಆ ಶ್ರೀರಾಮನ ಆಶೀರ್ವಾದಗಳು ಸದಾಕಾಲ ನಿಮ್ಮ ಮೇಲೆ ಇರಲಿ. ಧನ್ಯವಾದಗಳು. ಜೈ ಶ್ರೀರಾಮ್.